ಸಂಚಾರ ಅಮೋಘ ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ಬರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷವನ್ನ ಸಂಘಟಿಸುವ ಉದ್ದೇಶದಿಂದ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರು ಇದೇ ತಿಂಗಳ 12 ರಿಂದ ತುಮಕೂರು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಪ್ರವಾಸ ಮಾಡಲಿದ್ದಾರೆ ತುಮಕೂರು ಗ್ರಾಮಾಂತರ ಮತ್ತು ತುಮಕೂರು ನಗರಕ್ಕೆ ಮಾರ್ಚ್ 12 ರಂದು ಇಬ್ರಾಹಿಂ ರವರು ಆಗಮಿಸಿ ಅಂದು ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಆಸಿ ಅಂಜಿನಪ್ಪ ಸುದ್ದಿಗಾರರಿಗೆ ತಿಳಿಸಿದರು ಮಾರ್ಚ್ 12 ರಿಂದ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸಂಚರಿಸುವರು 19 ರಂದು ತಿಪಟೂರಿಗೆ 20 ರಂದು ಗುಬ್ಬಿ ಕೊರಟಗೆರೆ ತೆರಳುವರೆಂದು ಅಂಜಿನಪ್ಪ ಹೇಳಿದರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದ ಪಂಚರತ್ನ ರಥಯಾತ್ರೆಯು 75 ದಿನಗಳನ್ನು ಪೂರೈಸಿದೆ ಜಿಲ್ಲೆಯ ತಿಪಟೂರಿಗೆ ಇದೇ ತಿಂಗಳ 8 ರಂದು ಕುಮಾರಸ್ವಾಮಿ ಅವರ ನೇತೃತ್ವದ ಪಂಚರತ್ನ ರಥಯಾತ್ರೆಯು ಆಗಮಿಸಲಿದ್ದು ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಹಾಲಿ ಮಾಜಿ ಶಾಸಕರುಗಳು ಜೆಡಿಎಸ್ ಮುಖಂಡರುಗಳು ಪಾಲ್ಗೊಳ್ಳಬೇಕೆಂದು ಅಂಜಿನಪ್ಪನವರು ಮನವಿ ಮಾಡಿಕೊಂಡರು ನೆಕ್ಸ್ಟ್ 19ನೇ ತಾರೀಕು ತಿಪಟೂರು ಇದೆ ಸಂಜೆ 4 ಗಂಟೆಗೆ 19ಕ್ಕೆ 20ನೇ ತಾರೀಕು ಬೆಳಿಗ್ಗೆ ಗುಬ್ಬಿ ಇದೆ 11 ಗಂಟೆಗೆ ಮತ್ತೆ ಸಾಯಂಕಾಲ ಕೊರಟಗೆರೆ ಇದೆ ಸಾಯಂಕಾಲ ಸಾಯಂಕಾಲ ಅಂದ್ರೆ ಒಂದು ಮಧ್ಯಾಹ್ನ 2 ಗಂಟೆಗೆ ಇದಿದೆ ಮತ್ತು ಇದು 19 ಮತ್ತು 20ಕ್ಕೆ ಶಿರ ಮತ್ತು ಅದನ್ನ ನಾವು ಫಿಕ್ಸ್ ಮಾಡ್ಕೊಂಡು ಜಿಲ್ಲೆಯಲ್ಲಿ ಇರತಕ್ಕಂತ ಎಲ್ಲ ತಾಲ್ಲೂಕಲ್ಲೂ ಕೂಡ ನಾವು ಇಬ್ರಾಹಿಂ ಸಾಹೇಬರದು ಸಂಪೂರ್ಣವಾಗಿರತಕ್ಕಂತ ಒಂದು ಪ್ರವಾಸವನ್ನು ನಾವು ಕೈಗೊಂಡು ನಾವು ಅದರಲ್ಲಿ ಇರತಕ್ಕಂತ ಅಲ್ಪಸಂಖ್ಯಾತರು ಇರ್ಬೋದು ಓಬಿಸಿ ಅವರು ಇರ್ಬೋದು ಜನರಲ್ನವರು ಇರ್ಬೋದು ಎಲ್ಲರೂ ಕೂಡ ಅವ್ರನ್ನ ಅವರ ನಾಯಕತ್ವವನ್ನು ಒಪ್ಪತಕ್ಕಂತ ಒಂದು ಸನ್ನಿವೇಶ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಆದ್ದರಿಂದ ಇವತ್ತು ಏನು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಈಗಾಗಲೇ 75 ದಿನಗಳ ಭರ್ಜರಿಯಾಗಿ ಮತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಥಯಾತ್ರೆಯನ್ನು ಮುಗಿಸ್ಕೊಂಡು ಬಂದಿದ್ದಾರೆ ಮತ್ತು 8ನೇ ತಾರೀಕು ನಮ್ಮದು ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಪೆಂಡಿಂಗ್ ಇತ್ತು ತಿಪಟೂರು 8ನೇ ತಾರೀಕು ಕೂಡ ನಮ್ಮ ನಮ್ಮ ಜಿಲ್ಲೆಯ ತಿಪಟೂರಿಗೆ ಬರ್ತಾ ಇದ್ದಾರೆ ಬೆಳಿಗ್ಗೆ 10 ಗಂಟೆಗೆ ತಿಪಟೂರು ಅಲ್ಲಿ ಪ್ರಾರಂಭ ಆಗುತ್ತೆ ಮತ್ತು ಅವತ್ತು ನೈಟು ಕೆ ಬಿ ಕ್ರಾಸಲ್ಲಿ ವಾಸ್ತವ್ಯವನ್ನು ಮಾಡ್ತಾರೆ ನೆಕ್ಸ್ಟ್ ಡೇ ಕೂಡ ತಿಪಟೂರಲ್ಲಿ ಇರತಕ್ಕಂಥ ಕಾರ್ಯಕ್ರಮ ಇದೆ ಹಾಗಾಗಿ ನಾನು ತಮ್ಮ ಮುಖಾಂತರ ಜಿಲ್ಲೆಯಲ್ಲಿ ಇರತಕ್ಕಂಥ ಶಾಸಕರು ಮಾಜಿ ಶಾಸಕರು ಪ್ರಮುಖ ಮುಖಂಡರು ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಕೂಡ ತಿಪಟೂರಿಗೆ 8ನೇ ತಾರೀಕು ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ಮತ್ತು ನಮ್ಮ ಇದೇ ರೀತಿಯಲ್ಲಿ ಇಬ್ರಾಹಿಂ ಸಾಹೇಬರು ಬರ್ತಕ್ಕಂಥ ಒಂದು ಪ್ರವಾಸದ ಕಾರ್ಯಕ್ರಮದಲ್ಲಿ ಈಗ ನಾನು ಏನು ಹೇಳಿದ್ದೀನಿ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಜಿಲ್ಲಾ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಜಿಲ್ಲೆಯ ಎಲ್ಲ ಆಯಾ ತಾಲೂಕಿನ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಇಬ್ರಾಹಿಂ ಸಾಹೇಬರ ಜೊತೆಯಲ್ಲಿ ಇರ್ತಾರೆ ಅದರಿಂದ ನಾವು ಆಮೇಲೆ ಈ ಸ್ಲೋಗನನ್ನು ತಗೊಂಡಿದ್ದೀವಿ ಇಬ್ರಾಹಿಂ ಸಾಹೇಬ್ರದ್ದು ಒಂದು ಸ್ಲೋಗನ್ನು ಬನ್ನಿ ಕೆಟ್ಟ ದಿನ ಓಡಿಸೋಣ ಬನ್ನಿ ಕೆಟ್ಟ ದಿನ ಓಡಿಸೋಣ ಸಿ ಎಂ ಇಬ್ರಾಹಿಂ ಅವರ ಸ್ಲೋಗನ್ ಇದು ನಡೆಯಿರಿ ಹೊಸ ಸಿ ಎಂ ಮಾಡೋಣ ಹೊಸ ಸಿ ಎಂ ಕುಮಾರಸ್ವಾಮಿ ಅವರನ್ನ ಮಾಡೋಣ ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಲೋಗನನ್ನು ಮೇಲೆ ನಾವು ಇವತ್ತಿನ ದಿವಸ ಸಿ ಎಂ ಇಬ್ರಾಹಿಂ ಸಾಹೇಬರ ಒಂದು ಪ್ರವಾಸವನ್ನು ನಾವು ಕೈಗೊಂಡಿದ್ದೀವಿ ಆದ್ದರಿಂದ ನಮಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಈ ಜಿಲ್ಲೆಯ ಜನತೆ ಈ ಸಾರಿ ಮಾನ್ಯ ಪೂಜ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ ನಡೆಯತಕ್ಕಂಥ ಜೆ ಡಿ ಎಸ್ ಪಕ್ಷಕ್ಕೆ ನಮ್ಮ ಜಿಲ್ಲೆಯ ಬಹುತೇಕ ಜನ ಈ ಸಾರಿ ಅದನ್ನು ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಈ ಒಂದು ನಂಬಿಕೆ ನಮಗಿದೆ ಈಗಾಗಲೇ ತಾವು ಹೇಳಿದ್ದೀರಿ ಪ್ರಶ್ನವರೆಲ್ಲ ಹೇಳಿದ್ದೀರಿ ಇವತ್ತು ಚುನಾವಣೆ ಆದರೂ ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ 7 ಕ್ಷೇತ್ರ ಜೆ ಡಿ ಎಸ್ ಪಕ್ಷ ಗೆಲ್ಲುತ್ತೆ ಮತ್ತು 3 ಬಿ ಜೆ ಪಿ ಗೆಲ್ತಕ್ಕಂಥ ಸನ್ನಿವೇಶ ಇದೆ ಒಂದೇ ಒಂದು ಕಾಂಗ್ರೆಸ್ ಗೆಲ್ತಕ್ಕಂಥ ಸನ್ನಿವೇಶ ಇದೆ ಅಂತ ಸಮೀಕ್ಷೆಗಳು ಹೇಳಿರ್ತಕ್ಕಂಥದ್ದು ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್ ತುಮಕೂರು ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ತನ್ವೀರ್ ರೆಹಮಾನ್ ಮತ್ತು ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್ಸಿ ಆಂಜಿನಪ್ಪರವರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರುಗಳಿಗೆ ನೇಮಕಾತಿ ಪತ್ರವನ್ನು ವಿತರಿಸಲಾಯಿತು ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ 11 ಕ್ಷೇತ್ರಗಳಲ್ಲೂ ಜೆಡಿಎಸ್ ಜಯಭೇರಿ ಸಾಧಿಸುವ ಹಿನ್ನೆಲೆ ಹಾಗೂ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಜೆಡಿಎಸ್ನ ಅಲ್ಪಸಂಖ್ಯಾತರ ಘಟಕವನ್ನು ಮತ್ತಷ್ಟು ಶಕ್ತಿಶಾಲಿಯಾಗಿ ಮಾಡಲು ಜಿಲ್ಲೆಯ ಎಲ್ಲ ತಾಲೂಕುಗಳ ಅಧ್ಯಕ್ಷರುಗಳನ್ನು ಕಚೇರಿಗೆ ಆಹ್ವಾನಿಸಿ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು ಮಾಜಿ ಪ್ರಧಾನಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪಕ್ಷದ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ರವರು ತುಮಕೂರು ಜಿಲ್ಲೆ ಬಗ್ಗೆ ವಿಶೇಷ ಆದ್ಯತೆ ವಹಿಸಿದ್ದು ಈ ಬಾರಿ ಚುನಾವಣೆಯಲ್ಲಿ ಜಿಲ್ಲೆಯ 11 ಕ್ಷೇತ್ರಗಳಲ್ಲೂ ಗೆಲುವು ಸಾಧಿಸುವುದೇ ತಮ್ಮ ಗುರಿಯಾಗಿದೆ ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ಆರ್ ಸಿ ಅಂಜಿನಪ್ಪ ತಿಳಿಸಿದರು
ತುಮಕೂರು ಜಿಲ್ಲೆಯ ಅಲ್ಪಸಂಖ್ಯಾತರ ಪ್ರಮುಖ ಮುಖಂಡರ ಸಭೆಯನ್ನ ನಮ್ಮ ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರಾಗಿರತಕ್ಕಂತ ತನ್ವೀರ್ ಅವರು ಮತ್ತು ನಮ್ಮ ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ಕಾರ್ಯದರ್ಶಿ ಆಗಿರತಕ್ಕಂತ ನವೀದ್ ಬೇಗ್ ಅವರು ಮತ್ತು ಅವರ ಸ್ನೇಹಿತರೆಲ್ಲ ಗೌಸ್ ಅವರು ಮತ್ತು ಎಲ್ಲಾ ತಾಲ್ಲೂಕಿನಿಂದ ಬಂದಿರತಕ್ಕಂತ ಅಧ್ಯಕ್ಷರುಗಳು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಮತ್ತು ನಮ್ಮ ಗಂಗಣ್ಣ ಅವರು ಕೃಷ್ಣಮೂರ್ತಿ ಅವರು ವಿಜಯಗೌಡರು ಮತ್ತು ಎಲ್ಲಾ ನಮ್ಮ ಜಿಲ್ಲಾ ಪದಾಧಿಕಾರಿಗಳೆಲ್ಲ ಸೇರಿ ಇವತ್ತು ತಾಲ್ಲೂಕು ಘಟಕಗಳ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರನ್ನಾಗಿ ನೇಮಕವನ್ನ ಮಾಡಿದ್ದೇವೆ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಅವರು ಕೂಡ ಈಗಾಗಲೇ ನಾವು ಅನೇಕ ತಾಲ್ಲೂಕುಗಳಲ್ಲಿ ಅವರನ್ನು ಜೊತೆ ಸೇರಿಸಿಕೊಂಡು ಈಗಾಗಲೇ ಸಂಘಟನೆಗೆ ಈಗಾಗಲೇ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಸಂಘಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಪಕ್ಷ ಸಂಘಟಿಸುವ ದೃಷ್ಟಿಯಿಂದ ಜಿಲ್ಲೆಯ ಅಲ್ಪಸಂಖ್ಯಾತರ ಘಟಕದ ತಾಲ್ಲೂಕು ಅಧ್ಯಕ್ಷರುಗಳಿಗೆ ನೇಮಕಾತಿ ಪತ್ರಗಳನ್ನು ನೀಡಲಾಯಿತೆಂದು ಜಿಲ್ಲಾಧ್ಯಕ್ಷ ತನ್ವೀರ್ ರೆಹಮಾನ್ ಹೇಳಿದ್ದಾರೆ ಇವತ್ತು ಈ ದಿನ ನಮ್ಮ ಜಿಲ್ಲಾ ಜಂತಾಳ ಕಚೇರಿಯಲ್ಲಿ ನಾನು ಜಿಲ್ಲಾ ಅಧ್ಯಕ್ಷ ಆದ ಮೇಲೆ ಜಿಲ್ಲೆಯಲ್ಲಿ ಎಲ್ಲ ಸಂಘಟನೆ ಮಾಡಿ ಎಲ್ಲ 11 ತಾಲ್ಲೂಕುಗಳ ಅಧ್ಯಕ್ಷರಗಳ ನೇಮಕವನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಆರ್ಸಿ ಆಂಜಿನಪ್ಪ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲರಿಗೂ ಪದಾಧಿಕಾರಿಗಳ ನೇಮಕ ಮಾಡಿ ಹಾಗೂ ಮುಂಬರುವ ದಿನಗಳಲ್ಲಿ ಇದೇ ತಿಂಗಳ 12 ರಿಂದ 18ನೇ ತಾರೀಕುವರೆಗೂ ಏನು ನಮ್ಮ ಸಿಎಂ ಇಬ್ರಾಹಿಂ ಸಾಹೇಬರು ರಾಜ್ಯಾಧ್ಯಕ್ಷರಾದ ಅವರ ಜಿಲ್ಲಾ ಪ್ರವಾಸ ಇದೆ ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಗೌಸ್ ಪಾಶಾ ನವೀನ್ ಬೇಗ್ ನಗರ ಅಧ್ಯಕ್ಷ ವಿಜಯ್ ಕುಮಾರ್ ಕೃಷ್ಣಮೂರ್ತಿ ರಂಗನಾಥ್ ಕೆಂಪರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು ಕ್ಯಾಮೆರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್ ತುಮಕೂರು ತುಮಕೂರು ನಗರದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಹೋತ್ಸವ ಹಮ್ಮಿಕೊಳ್ಳಲಾಗಿದ್ದು ಇದರ ಪೂರ್ವಭಾವಿ ಸಭೆಯನ್ನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇದೇ ತಿಂಗಳ 5 ಮತ್ತು 6ನೇ ತಾರೀಕು ನಗರದ ಅರಳಿಪೇಟೆಯ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೀರಶೈವ ಸಮಾಜ ಸೇವಾ ಸಮಿತಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಸೇವಾ ಟ್ರಸ್ಟ್ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ರೇಣುಕಾಚಾರ್ಯರ ಜಯಂತ್ಯುತ್ಸವ ಕಾರ್ಯಕ್ರಮ ಜರುಗಲಿದ್ದು ಭಾನುವಾರ ಧೂಳು ಮೆರವಣಿಗೆ ಉತ್ಸವ ಸೋಮವಾರ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ತಾರೀಕು 5ನೇ ತಾರೀಕು ಭಾನುವಾರ ಬೆಳಗ್ಗೆ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಬೇಕು ಅಂತ ಒಂದು ನಿರ್ಣಯವನ್ನು ತುಮಕೂರು ಜಿಲ್ಲಾ ಘಟಕ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ತುಮಕೂರು ನಗರ ವೀರಶೈವ ಸಮಾಜ ಮತ್ತು ಪಂಚಾಚಾರ್ಯ ಟ್ರಸ್ಟು ಹಾಗೂ ಇತರ ತುಮಕೂರಿನ ವಿವಿಧ ವೀರಶೈವ ಸಂಘ ಸಂಸ್ಥೆಗಳು ಸೇರಿ ಆ ದಿನ ಬೆಳಗ್ಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಮೆರವಣಿಗೆಯನ್ನು ಧೂಳು ಮೆರವಣಿಗೆಯನ್ನು ಇಟ್ಕೊಂಡಿದ್ದೀವಿ ಇದಕ್ಕೆ ತಮ್ಮ ತುಮಕೂರಿನ ಎಲ್ಲ ಬಂಧುಗಳು ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ತತ್ಸಂಬಂಧವಾಗಿ ತಾರೀಕು 6ನೇ ತಾರೀಕು 3 ಗಂಟೆಗೆ ಸೋಮವಾರ ಊರು ನಮ್ಮ ತುಮಕೂರಿನ ರಾಜಬೀದಿಗಳಲ್ಲಿ ದೂರಿಯಾಗಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ರಥೋತ್ಸವವನ್ನು ನಾವು ಮಾಡಬೇಕು ಅನ್ನೋ ಒಂದು ದೃಷ್ಟಿ ಕೂಡ ಇಟ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ತುಮಕೂರು ಜನರು ಎಲ್ಲರೂ ಕೋಆಪರೇಟ್ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀವಿ ಆ ಒಂದು ರಥೋತ್ಸವ ಕೂಡ ಬಸವಣ್ಣವ್ರ ದೇವಸ್ಥಾನದಿಂದ ಹೊರಟು ಭದ್ರಮುಂಚೌಟ್ರಿ ಹತ್ರ ಬಂದು ಅಲ್ಲಿ ವೇದಿಕಾ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ವೇದಿಕೆ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ಸು ನಾವು MG ರೋಡ್ ಮುಖಾಂತರ ಮತ್ತೆ ನಾವು ಬಸವಣ್ಣವ್ರ ದೇವಸ್ಥಾನದಲ್ಲಿ ಬಂದು ಈ ಒಂದು ರಥವನ್ನು ಕೊನೆಗೊಳಿಸ್ತಾ ಇದ್ದೀವಿ ಇದಕ್ಕೆ ತುಮಕೂರಿನ ಜನತೆ ಪೂರ್ಣ ಸಹಕಾರ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಈ ಒಂದು ಸಮಾರಂಭದಲ್ಲಿ ನಮ್ಮ ತುಮಕೂರು ನಗರ ವೀರಶೈವ ಸಮಾಜ ಸದಸ್ಯರುಗಳು ಪದಾಧಿಕಾರಿಗಳು ಅಖಿಲ ಭಾರತ ವೀರಶೈವ ಮಹಾಸಭೆಯ ಪದಾಧಿಕಾರಿಗಳು ಹಾಗೂ ವಿವಿಧ ಅಧ್ಯಕ್ಷರುಗಳು ಶಿರಾ ತಾಲೂಕು ನಗರದಲ್ಲಿರುವ ಬರ್ಗೂರು ರಾಮಚಂದ್ರಪ್ಪ ಬಯಲು ರಂಗಮಂದಿರಗಳು ನಿರ್ವಹಣೆ ಇಲ್ಲದೆ ರಂಗು ಕಳೆದುಕೊಂಡು ಸರಗುತ್ತಿವೆ ಈ ಕುರಿತು ವರದಿ ಇದೆ ನೋಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೊಸ ಪರಿಕಲ್ಪನೆಯಡಿ ಕಡಿಮೆ ದರಕ್ಕೆ ಸಭಾಂಗಣಗಳನ್ನು ನೀಡುವ ಉದ್ದೇಶದಿಂದ ಶಿರಾ ನಗರದಲ್ಲಿ ಬಯಲು ರಂಗಮಂದಿರ ನಿರ್ಮಿಸಲಾಗಿದೆ ಆದರೆ ತಜ್ಞರ ಸಲಹೆಗಳಿಲ್ಲದೆ ಅವೈಜ್ಞಾನಿಕವಾಗಿ ನಿರ್ಮಿಸಿ ಸರಿಯಾಗಿ ನಿರ್ವಹಣೆ ಮಾಡದೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸದೆ ನಿರ್ಲಕ್ಷ್ಯ ಮಾಡಲಾಗಿದೆ ಶಿರಾ ತಾಲೂಕು ಪಂಚಾಯತ್ ಇಲಾಖೆ ಸುಪರ್ದಿಗೆ ಬರುವ ಈ ರಂಗಮಂದಿರವನ್ನು
ಶಿಕ್ಷಣ ಇಲಾಖೆಯ ಉಪಯೋಗಕ್ಕೆ ನೀಡಲಾಗಿದೆ. ಬಯಲು ರಂಗಮಂದಿರದ ಆವರಣದ ಶಾಲಾ ಕಾಲೇಜು ವ್ಯಾಪ್ತಿಗೆ ಬರುವ ಬಯಲು ರಂಗಮಂದಿರ ಇಂದು ಸೌಲಭ್ಯಗಳ ಕೊರತೆ ಎದುರಿಸುತ್ತಿವೆ. ಬರಗೂರ ರಾಮಚಂದ್ರಪ್ಪ ಅವರ ಹೆಸರಿನಲ್ಲಿ ಒಂದು ಬಯಲು ರಂಗಮಂದಿರ ಇದೆ, ಅದು ಅವನತಿಯತ್ತ ಸಾಕ್ತಾ ಇದೆ. ಇದ್ರ ಬಗ್ಗೆ ತಮ್ಮ ತಾಲೂಕು ಪಂಚಾಯತಿಯಲ್ಲಿ ಕೇಳಿದ್ರೆ ತಮ್ಮ ಹ್ಯಾಂಡ್ ಓವರ್ನಲ್ಲಿ ಇದೆ ಅಂತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸರ್, ಅದನ್ನು ನಾವು ಸರ್ಕಾರಿ ಕಿರಿಯ ಕಾಲೇಜು ಮತ್ತು ಪ್ರೌಢಶಾಲೆ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಪ್ರೌಢಶಾಲೆ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಎಚ್ ಪಿ ಎಸ್ ಮೂರು ಶಾಲೆಗಳು ಬಳಸಿಕೊಳ್ಳುವಂತೆ ನಾವು ಈಗಾಗಲೇ ಸೂಚನೆಯನ್ನು ಹಿಂದೆ ಇದ್ದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೊಟ್ಟಿದ್ದರು. ಈಗ ನಾನು ಕೂಡ ನಮ್ಮ ಮೂರು ಶಾಲೆಗಳ ಮುಖ್ಯಸ್ಥರನ್ನು ಕರೆಸಿ ಅದನ್ನು ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ, ಈ ಉದಾಹರಣೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಯೂನಿಯನ್ ಡೇ ಇರ್ಬೋದು ಅಥವಾ ಶಾಲಾ ವಾರ್ಷಿಕೋತ್ಸವಗಳಿರ್ಬೋದು ಅಥವಾ ಪ್ರಮುಖವಾಗಿ ನಡೆಯುವಂತಹ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅದನ್ನು ಬಳಸಿಕೊಳ್ಳುವಂಥದ್ದು, ಅದನ್ನು ಏನಾದರೂ ಸುಣ್ಣ ಬಣ್ಣಗಳು ಹೋಗಿದ್ರೆ ಅಥವಾ ಏನಾದರೂ ಶಿಥಿಲವಾಗಿದ್ದರೆ ಅವುಗಳನ್ನು ದುರಸ್ತಿ ಮಾಡಿಕೊಳ್ಳಲಿಕ್ಕೆ ಅವರು ಕ್ರಮ ಕೈಗೊಳ್ಳುವಂತೆ ಅವರಿಗೆ ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅದನ್ನು ಸುಸ್ಥಿತಿಯಲ್ಲಿಡುವಂಥ ಕೆಲಸವನ್ನು ತಾಲೂಕು ಏನು ಶಿಕ್ಷಣ ಇಲಾಖೆ ಇದೆ, ತಾಲೂಕಿನ ಶಿಕ್ಷಣ ಇಲಾಖೆ ಮತ್ತು ಉಳಿದಂತಹ ಸಂಬಂಧಿಸಿದಂತಹ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ನಿರ್ವಹಿಸುವಂತೆ ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಬಹುತೇಕ ರಂಗ ಮಂದಿರಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೇಕಾದ ಧ್ವನಿ ಬೆಳಕಿನ ವ್ಯವಸ್ಥೆಯನ್ನಾಗಲಿ, ವೈಜ್ಞಾನಿಕ ಗ್ರೀನ್ ರೂಮ್ಗಳನ್ನಾಗಲಿ ಹೊಂದಿಲ್ಲ. ಇನ್ನು ಶೌಚಾಲಯಗಳ ವ್ಯವಸ್ಥೆಯಂತೂ ಹೇಳಲಾಗದಷ್ಟು ದುಸ್ಥಿತಿಗೆ ತಲುಪಿದೆ. ಕಟ್ಟಡದ ಸುತ್ತು ಮಳೆ ನೀರು ನಿಲ್ಲುವುದು, ಗಿಡಗಂಟೆ ಬೆಳೆದು ಸ್ವಚ್ಛತೆ ಇಲ್ಲದ ಪರಿಣಾಮ ಸೊಳ್ಳೆಗಳ ವಾಸಸ್ಥಾನವಾಗಿದೆ. ಇನ್ನು ಕಾರ್ಯಕ್ರಮ ವೀಕ್ಷಿಸುವಾಗ ಮಳೆ ಬಂದರೆ ದಿಢೀರ್ ಆಶ್ರಯ ಪಡೆಯಲು ವ್ಯವಸ್ಥೆನೇ ಇಲ್ಲ. ಹೀಗಾಗಿ ಬಯಲು ರಂಗಮಂದಿರಗಳು ಇಂದು ಮಹತ್ವ ಕಳೆದುಕೊಳ್ಳುತ್ತಿವೆ. ಸರ್ ನಮಸ್ತೆ, ನನ್ನ ಹೆಸರು ಕೋಟೆ ಚಂದ್ರಶೇಖರ್ ಅಂತೇಳಿ, ಪ್ರಾಚ್ಯವಸ್ತು ಮತ್ತು ಸ್ಮಾರಕಗಳ ಸಂರಕ್ಷಣಾ ವೇದಿಕೆ ಕಾರ್ಯದರ್ಶಿ ಕೂಡ. ಇವತ್ತು ನಾವು ಬರಗೂರ ರಾಮಚಂದ್ರಪ್ಪ ಬಯಲು ರಂಗಮಂದಿರದ ಮುಂದೆ ನಿಂತಿದ್ದೀವಿ. ಇವತ್ತು ನೋಡಿ ಎಲ್ಲ ಭಾಳಷ್ಟು ಗಲೀಜಾಗಿ ಹೆಂಗೆಂಗೆ ಬೇಕೋ ಹಂಗಂಗೆ ಉಪಯೋಗಿಸ್ಕೊಂಡು ಬಿಟ್ಟಿದ್ದಾರೆ. ಅವರ ಹೆಸರಿಗೆ ಕಳಂಕ ತರೋಂಥ ಒಂದು ಕೆಲಸ ಇದು. ಸುತ್ತಮುತ್ತ ಕಾಲೇಜ್ಗಳಿದ್ದಾವೆ, ಹೈಸ್ಕೂಲ್ಗಳಿದ್ದಾವೆ, ಪ್ರಾಥಮಿಕ ಶಾಲೆ ಒಂದಿದೆ, ಇದೆಲ್ಲ ಇಂಪ್ರೂವ್ ಆಗ್ತಾಯಿದೆ. ಆದರೆ ದೇಶಕ್ಕೆ, ನಾಡಿಗೆ, ನಮ್ಮ ತಾಲೂಕಿಗೆ ಹೆಸರನ್ನು ತಂದುಕೊಟ್ಟಂಥ ಬರಗೂರು ರಾಮಚಂದ್ರಪ್ಪನವರ ಒಂದು ಬಯಲರಂಗ ಮಂದಿರ ಇವತ್ತು ಈ ಸ್ಥಿತಿಯಲ್ಲಿದೆ. ದಯಮಾಡಿ ಸಂಬಂಧಪಟ್ಟವರು ಇದ ಕಡೆಗೆ ಗಮನ ಹರಿಸಿ ಈ ಕಾಲೇಜು ಇವನ್ನೆಲ್ಲ ಏನು ಡೆವಲಪ್ ಮಾಡ್ತಿದ್ದಾರೆ ಅದೇ ರೀತಿ ಇಲ್ಲಿ ರಸ್ತೆಗೆ ಡಾಂಬರ್ ಆಗ್ಬೋದು ಅಥವಾ ಆರ್ ಸಿ ಸಿ ಹಾಕಿ ಮೇಲುಗಡೆ ಒಂದು ಚಾವಣಿ ಹಾಕಿ ಕೊಟ್ಟರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿಕೊಡೋದಕ್ಕೆ ಇದೊಂದು ಬಯಲರಂಗ ಮಂದಿರ ಭಾಳ ಉಪಯೋಗ ಆಗುತ್ತೆ. ಹಾಗೆ ನಾವು ಏನು ನಮ್ಮ ಬಯಲರಂಗ ಬರಗೂರು ರಾಮಚಂದ್ರಪ್ಪನವ್ರನ್ನ ಉದ್ದೇಶ ಇಟ್ಕೊಂಡು ಈ ಬಯಲರಂಗ ಮಂದಿರವನ್ನು ಕಟ್ಟಿದ್ದೀವಿ. ಇದರ ಸಾರ್ಥಕತೆ ಕೂಡ ಜನಗಳಿಗಾಗತ್ತೆ, ಜೊತೆಗೆ ನಾವು ಅವರಿಗೆ ಗೌರವವನ್ನು ತಂದುಕೊಡುವಂಥ ಕೆಲಸ ಕೂಡ ಆಗುತ್ತೆ. ದಯಮಾಡಿ ಇದನ್ನು ಸಾಧ್ಯ ಸಂಬಂಧಪಟ್ಟವರು ಇದನ್ನು ಪರಿಶೀಲಿಸಿ ಇದರ ಒಂದು ಬೆಳವಣಿಗೆ ಆಗಬೇಕು, ಒಳ್ಳೆ ಕೆಲಸ ಆಗಬೇಕು ಅಂತೇಳಿ ನಾನಾದರೂ ಕೇಳ್ಕೊಳ್ತೇನೆ ಸರ್. ಬರಗೂರು ರಾಮಚಂದ್ರಪ್ಪ ಬಯಲು ಮಂದಿರದ ಪ್ರತಿಷ್ಠಿತರ ಹೆಸರಿನಲ್ಲಿ ನಿರ್ಮಾಣವಾದ 2003ರಲ್ಲಿ ಬಯಲು ರಂಗಮಂದಿರ ಕೂಡ ಉದ್ಘಾಟನೆಯಾಯಿತು. ಸದ್ಯ ವೇದಿಕೆಯನ್ನ ಸಿಮೆಂಟ್ನಿಂದ ನಿರ್ಮಿಸಿದ್ದು, ವೇದಿಕೆಯ ಅಂಚುಗಳು ಪೂರ್ತಿ ಹಾಳಾಗಿವೆ. ಬಯಲು ರಂಗಮಂದಿರಗಳು ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿರುವುದರಿಂದ ಚಟುವಟಿಕೆಗಳಿಲ್ಲದೆ ಸೊರಗಿವೆ. ಇಂತಹ ರಂಗಮಂದಿರಗಳನ್ನು ಕಟ್ಟುವುದಕ್ಕಿಂತಲೂ ನಿರ್ವಹಣೆ ಮಾಡುವುದು ಮುಖ್ಯ. ಸಾಂಸ್ಕೃತಿಕ ಚಟುವಟಿಕೆಗಳು ನಿರಂತರವಾಗಿ ನಡೆಯುವಂತೆ ಮಾಡುವುದು ಸರ್ಕಾರದ ಕರ್ತವ್ಯ ಅಂತ ತಿಳಿಸಿದರು. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ಶಿರಾ ನಗರದ ವಿವಿಧ ಸಂಘಟನೆಗಳು, ಮುಖಂಡರು ನಗರದ ವಿದ್ಯಾಗಣಪತಿಯ ದೇವಾಲಯ ಆವರಣದಲ್ಲಿ ಪಲ್ಲಕ್ಕಿಯಲ್ಲಿದ್ದ ಶಿವಾಜಿ ಮೂರ್ತಿಗೆ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ವಿದ್ಯಾಗಣಪತಿಯ ದೇಗುಲದ ಬಳಿಯಿಂದ ಹೊರಟ ಮೆರವಣಿಗೆಯಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ನೃತ್ಯ ಗಮನ ಸೆಳೆಯಿತು. ಮಧುಗಿರಿ ಜಿಲ್ಲಾ ಸಂಘಟನೆಯ ಭಾಜಪ ಅಧ್ಯಕ್ಷ ಬೇವಿನಹಳ್ಳಿ ಮಂಜುನಾಥ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಭರ್ಜರಿ ನೃತ್ಯ ಮಾಡಿದ್ರು. ಡೊಳ್ಳು ಸದ್ದಿಗೆ ಕುಣಿದು ಕುಪ್ಪಳಿಸಿದ ಜನಪ್ರತಿನಿಧಿಗಳಿಗೆ ಅಪಾರ ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಬೆಂಬಲಿಗರು ಸಾಥ್ ನೀಡಿದ್ರು.
ತಾಲೂಕಿನ ಸಂಕ್ರಟಿ ಗ್ರಾಮದಲ್ಲಿ ಆಶ್ರಯ ಯೋಜನೆ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡುವಲ್ಲಿ ಅಕ್ರಮ ನಡೆದಿದ್ದು ಹಣ ಕೊಟ್ಟವರಿಗೆ ಮನೆ ಹಂಚಿಕೆ ಮಾಡಲಾಗಿದೆ ಎಂದು ನ್ಯಾಯವಾದಿ ಸಭಾ ಕಾಂಬಳೆ ಆರೋಪಿಸಿದ್ದಾರೆ. ಸರ್ಕಾರದಿಂದ ಮನೆ ಇಲ್ಲದವರಿಗೆ ಮನೆ ಮಾಡಿಕೊಳ್ಳಲು ಇರುವ ಆಶ್ರಯ ಯೋಜನೆಗಳ ಮನೆಗಳ ಹಂಚಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಚುನಾಯಿತ ಪ್ರತಿನಿಧಿಗಳ ಅವ್ಯವಹಾರ ಮಾಡುತ್ತಿದ್ದಾರೆ ಅಂತ ನ್ಯಾಯವಾದಿ ಸದಾ ಕಾಂಬಳೆ ಅವರು ಆರೋಪ ಮಾಡಿದರು. ತಾಲೂಕು ದಂಡಾಧಿಕಾರಿಗಳು ಪರಿಶಿಷ್ಟ ಜಾತಿಯ ಚುನಾಯಿತ ಪ್ರತಿನಿಧಿ ಅವರನ್ನು ಒಳಗೊಂಡು ಆಯ್ಕೆ ಸಮಿತಿ ಕಮಿಟಿ ರಚನೆ ಮಾಡಬೇಕು. ಆ ಕಮಿಟಿಯ ಪ್ರಕಾರ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕು. ಇದು ಸರ್ಕಾರದ ನಿಯಮಾವಳಿ. ಇದನ್ನೆಲ್ಲ ಗಾಳಿಗೆ ತೂರಿ ಅಥಣಿ ತಾಲೂಕಿನ ಶಂಕ್ರಟಿ ಗ್ರಾಮದ ಪಿಡಿಒ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳ ಜೊತೆ ಕೈಜೋಡಿಸಿ ನಿಜವಾದ ಫಲಾನುಭವಿಗಳಿಗೆ ನೀಡಬೇಕಿದ್ದ ನಿವೇಶನಗಳನ್ನು ಸರ್ಕಾರ ನೌಕರಿ ಹೊಂದಿದ ಹಾಗೂ ಈಗಾಗಲೇ ಸರ್ಕಾರಿ ಸೌಲಭ್ಯಗಳನ್ನು ಪಡೆದ ಫಲಾನುಭವಿಗಳನ್ನೇ ಮರು ಆಯ್ಕೆ ಮಾಡಿದ್ದಾರೆ. ಈ ವಿಷಯ ಈಗಾಗಲೇ ಹೈಕೋರ್ಟ್ ಮೆಟ್ಟಿಲೇರಿದ್ದು ನೈಜ ಫಲಾನುಭವಿಗಳಿಗೆ ತೊಂದರೆಯಾಗುತ್ತಿದೆ ಅಂತ ತಿಳಿಸಿದರು. ಸಂಕ್ರಟಿ ಗ್ರಾಮ ಪಂಚಾಯತಿಯಲ್ಲಿ ನಡೆದಿರತಕ್ಕಂತ ಆಶ್ರಯ ಯೋಜನೆಗಳ ಅವ್ಯವಹಾರ ಕುರಿತಂತ ಒಂದು ದಾಖಲಾತಿ ಬಿಡುಗಡೆ ಸನ್ 2010-11 ರೊಳಗ 50 ಜನಕ ಇಲ್ಲಿ ಆಶ್ರಯ ಯೋಜನೆಗಳ ಫಲಾನುಭವಿಗಳನ್ನ ಆಯ್ಕೆ ಆಗ್ತಾರೆ. ಬಟ್ ಅದಕ್ಕೆ ಆಯ್ಕೆ ಮಾಡೋಕೆ ಸರ್ಕ್ಯುಲರ್ ಏನೈತೆ ಅಂದರೆ 2000 ಸರ್ಕ್ಯುಲರ್ ಬರುತ್ತೆ. ಅದರೊಳಗೆ ಎಸ್ ಸಿ ಒಬ್ಬ ಚುನಾಯಿತ ಪ್ರತಿನಿಧಿ ಇರಬೇಕು, ಒಬ್ಬ ತಹಶೀಲ್ದಾರ್ ಇರಬೇಕು, ಅಥವಾ ಒಬ್ಬ ಎಸ್ ಸಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಂಡ ಕಮಿಟಿ ಆಗಬೇಕು. ಆ ಕಮಿಟಿ ಪ್ರಕಾರ ಪ್ರಾಣಿಗಳನ್ನ ಆಯ್ಕೆ ಮಾಡಿ ಪಂಚಾಯತಿಯಿಂದ ಲಿಸ್ಟ್ ಕಳಿಸ್ಬೇಕು. ಬಟ್ ಈ ಆಯ್ಕೆ ಸಮಿತಿ ಒಳಗೆ ಒಂದು ರೂಲ್ಸ್ ಐತೆ, ಏನೈತೆ ಅಂದರೆ ಪ್ರಾಣಿಗಳು ಏನರೆ ಫ್ರಾಡ್ ಮಾಡಿದ್ರು, ಸುಳ್ಳು ದಾಖಲಾತಿ ತಗೊಂಡು ಆಯ್ಕೆ ಆಗಿದ್ರು ಅಂದರೆ ಅವ್ರು ರದ್ದು ಮಾಡೋಕೆ 5ನೇ ನಂಬರ್ ರೂಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳು ಐತೆ. ಈಗಿದ್ದೂ ಸಹ ಸಂಕ್ರಟಿ ಗ್ರಾಮ ಪಂಚಾಯತಿ ಒಳಗೆ ಏನಾಗಿತ್ತಪ್ಪ ಅಂತಂದ್ರೆ 50 ಜನಕ್ಕೆ ದುಡ್ಡು ತೊಗೊಂಡ ಪ್ರಾಣಿಗಳನ್ನ ಆಯ್ಕೆ ಮಾಡಿ ಕಳಿಸ್ಯಾರ. ಅದು ಕಳಿಸಿ ಆದ ನಂತರ 2010-11 ರೊಳಗೆ ಹಕ್ಕುಪತ್ರಗಳು ಬರ್ತಾವೆ. ಹಕ್ಕುಪತ್ರಗಳು ಬಂದಾಗೂ ಸಹ ಅದ್ರ ಬಗ್ಗೆ ಇಶ್ಯೂ ಆಗುತ್ತೆ. ಯಾಕಂದ್ರೆ ನೈಜ ಪ್ರಾಣಿಗಳು ತಕರಾರು ಉಂಟು ಮಾಡಿದಾಗ ಅಲ್ಲಿ ಆಗಿರ್ತಕ್ಕಂಥ ಸತ್ಯಗಿರಿ ಅಂತಕ್ಕಂಥ ಪಿಡಿಒ 10 ವರ್ಷ ತನಕ ಅದನ್ನ ಹಕ್ಕುಪತ್ರಗಳನ್ನ ಮುಚ್ಚಿಡ್ತಾರೆ. ನಂತರ ಮಾತನಾಡಿದ ಗ್ರಾಮಸ್ಥ ಹನುಮಂತ್ ದೊಡ್ಡಮನಿ, ಈ ಮುಂಚೆ ಇದ್ದ ಅಧಿಕಾರಿ ಹಾಗೂ ಚುನಾಯಿತ ಪ್ರತಿನಿಧಿಗಳು ಹಣ ಪಡೆದು ಅನರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿದ್ದಾರೆ. ಒಂದೊಂದು ಮನೆಗೆ 2-3 ಮನೆಗಳನ್ನು ಮಂಜೂರು ಮಾಡಿ ನೈಜ ಸರ್ಕಾರಿ ಯೋಜನೆಗಳನ್ನು ಮಾರಾಟ ಮಾಡಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಬೇಕು ಅಂತ ಮನವಿ ಮಾಡಿದರು. ನೋಡಿ ಸರ, 2006 ಮನೆ 11-12 ಒಳಗೆ ಸೆಂಕ್ಷನ್ ಆಗ್ಯಾವ ರೀ. ಯಾವುದೋ ಒಂದು ಥರ ಮೀಟಿಂಗ್ ಇಲ್ಲ, ಯಾವುದೋ ಒಂದು ಥರ ಒಂದು ಗ್ರಾಮ ಇದನ್ನು ಗ್ರಾಮ ತರವ ಬರೋದಿಲ್ಲ, ಏನೂ ಇಲ್ಲ ರೀ. ಮತ್ತು ಯಾವಾಗ ದಾಖಲಾತಿ ಇಲ್ಲದೇ ಅವ್ರ ಕಡೆ ಹಕ್ಕು ಪತ್ರ ಕೊಟ್ಟಾರೆ. ಆಗಿನಿಂದ ಪಿ ಡಿ ಓ ಆಗಲಿ ಅಥವಾ ಅಧ್ಯಕ್ಷರಾಗಲಿ ಮೆಂಬರ್ಗಳಾಗಲಿ ಹಣ ತೊಗೊಂಡು ಅವ್ರಿಗೆ ಫಲಾನುಭವಿಗಳು ಆಯ್ಕೆ ಮಾಡಿ ಹಕ್ಕು ಪತ್ರ ಕೊಡ್ಲತ್ತಾರೆ. ಈಗ ನಿಜವಾದ ಫಲಾನುಭವಿಗಳು ಯಾರಿಗೆ ಒಂಥರ ಅನುಕೂಲ ಯಾವುದೂ ಇಲ್ಲ ರೀ. ಈಗಾಗಲೇ ಅವರು ಸರ್ಕಾರದಿಂದ ಫಲಾನುಭವಿಗಳು ಇಲ್ಲಿ ಮ್ಯಾಕ್ ಫ್ಲಾಟ್ ಐತೆ ರೀ ಅಲ್ಲಿ. ಈಗಾಗಲೇ ಆದ್ರೂ ಅವರು ಫ್ಲಾಟ್ ತೊಂದರೆ ಇಲ್ಲ ರೀ. ಇದಾ ಯಾರಿಗೆ ಫ್ಲಾಟ್ ಇಲ್ದಾರೆ ಒಂದೈತೆ ರೀ, ಒಬ್ರು ಹೆಸರು 3 ಏನಾಗ ಫ್ಲಾಟ್ ಅದ ಅಂದ್ರೆ ನಮ್ಮ ಊರು ಪಂಚಾಯತ್ ಅವರು ಎಲ್ಲ ಆಗಲಿ ಅಧಿಕಾರಿಗಳಲ್ಲಿ ರೊಕ್ಕ ತೊಗೊಂಡು ಅದನ್ನು ಹಕ್ಕು ಪತ್ರ ಬದಾರೆ. ಇನ್ನಕ್ಕಂದ್ರೆ ಪ್ರೊಸೀಂಗ್ದಾಗ ಒಂದು ಯಾವುದು ಎಂಟ್ರಿ ಇಲ್ಲ ರೀ, ಯಾವುದು ಮೀಟಿಂಗ್ದಾಗ 10 ವರ್ಷ ಐತ್ರಿ. ಈಗ ಯಾವ್ದ್ರಾಗ ಒಂದು ಸೇರಿಸಿ ಇಲ್ಲ ರೀ ಫ್ಲಾಟ್ ಬದಲು ಯಾವುದಿದ್ರು ಡಾಕ್ಯುಮೆಂಟ್ ರೀ. ನಮ್ಮ ಹೆಸರು ಹನುಮಂತ ದೊಡ್ಡಮನಿ, ಊರು ಸಂಗ್ರಟಿ. ಅದೇನೇ ಆಗಲಿ, ಸಾಮಾನ್ಯ ಜನರಿಗೆ ದಾರಿ ತಪ್ಪಿಸಿದ ಪಿಡಿಒರವರ ಮೇಲೆ ಕ್ರಮ ಕೈಗೊಂಡು ಸೂರು ಇಲ್ಲದವರಿಗೆ ಸೂರು ಕಲ್ಪಿಸಲು ಮುಂದಾಗುತ್ತಾರಾ, ಕಾದು ನೋಡಬೇಕಿದೆ. ಉದಯಮಾಖಾಣಿ, ಅಮೋಕ್ ಟಿವಿ, ಚಿಕ್ಕೋಡಿ. ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಶಿಕ್ಷಣ, ಆರೋಗ್ಯ, ರೈತರ ಅಭಿವೃದ್ಧಿ ಸೇರಿ ಪಂಚರತ್ನ ಯೋಜನೆ ಜಾರಿಗೊಳಿಸಲಾಗುವುದು ಅಂತ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಚಿಂತಾಮಣಿಯಲ್ಲಿ ಹೇಳಿದರು. ತಾಲೂಕಿನ ಕಸಬಾ ಹೋಬಳಿಯ ಮುನಗನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಾಸಕರ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಉಚಿತ ಶಿಕ್ಷಣ, ಆರೋಗ್ಯ, ಯುವ ಜನತೆಗೆ ಸ್ವ ಉದ್ಯೋಗ, ಪ್ರತಿ ಕುಟುಂಬಕ್ಕೂ ಸ್ವಂತ ಮನೆ ಸೌಕರ್ಯ ಒದಗಿಸುವ ಪಂಚರತ್ನ ಯೋಜನೆಯನ್ನ ಪಕ್ಷ ರೂಪಿಸಿದೆ ಎಂದರು. ನಿಮಗೆ ನೈತಿಕತೆ ಇಲ್ಲ, ನಾನೆಲ್ಲೂ ಅದನ್ನು ತಿನ್ನಬೇಕಾಗಿಲ್ಲ, ಯಾರ ಆಸ್ತಿನೂ ಅದನ್ನು ತಿನ್ನಬೇಕಾಗಿಲ್ಲ. ನನಗೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಬರುತ್ತೆ. ನನ್ನ ಬಾಡಿಗೆ ಹಣದಲ್ಲಿ ನಾನು ಸೇವೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಾನು ಆಗುತ್ತಿರುವ ಸಂದರ್ಭದಲ್ಲಿ ಬಿಡೋದು, ನಾನು ಜನರು ಕಚ್ಚಿಕಾಲದಲ್ಲಿದ್ದಾರೆ. ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಇರಬೇಕು, ಹಾಸ್ಪಿಟಲ್ಗೆ ಹೋದಾಗ ನರ್ಸ್ ಇರಬೇಕು, ಹಾಸ್ಪಿಟಲ್ಗೆ ಹೋದಾಗ ಟೆಕ್ನಿಷಿಯನ್ಸ್ ಇರಬೇಕು ಅಂತ ಹೇಳಿ ನನ್ನ ಸ್ವತಃ ಹಣದಿಂದ ಆಗುತ್ತಿರುವ ಸಂದರ್ಭದಲ್ಲಿ ತಿಳಿಸಿದ್ದೇವೆ. ಲಕ್ಷಾಂತರ ಹೇಳ್ತಾ ಇದ್ರು ಅನೇಕ ಬಾರಿ ನಾವು ಕೂಡ ಸಿಲಿಂಡರ್ ಧರಿಸಿದ್ದೇವೆ, ಸರ್ಕಾರಿ ಆಸ್ಪತ್ರೆಗೆ ಸಿಲಿಂಡರ್ ಕಳಿಸಿದ್ದೇವೆ.
ಮತ್ತೆ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ಸಿಲಿಂಡರ್ ಕಳಿಸಿದ್ದೇವೆ, ಕೆಲವರಿಗೆ ಮನೆ ಹೋಗಲು ಕಳಿಸಿದೆ, ಕೆಲವು ಮನೆಗಳಲ್ಲಿ ಪೇಷಂಟ್ಗಳು ಹೊರಗೆ ಬರಕ್ಕೆ ಆಗದೆ ಇರತಕ್ಕಂತ ಸಂದರ್ಭದಲ್ಲಿ ಮನೆ ಹೋಗಲು ಕಳಿಸಿದ್ದೇವೆ. ಇದು ಇವೆಲ್ಲವನ್ನ ಕೊಡಲು ನೋಡಿ ಕುಮಾರಸ್ವಾಮಿ ಅವರು ಇವತ್ತು ಜೆಡಿಎಸ್ ಮುಖಂಡರಾದ ಶೇಖ್ ಸಾದಿಕ್ ರಾಜ್ವಿ ತೆಲುಗು ಭಾಷೆಯಲ್ಲಿ ಮಾಜಿ ಶಾಸಕರಿಗೆ ಟಾಂಗ್ ನೀಡಿ ಮಾತನಾಡಿದರು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಶಾಸಕ ಎಂಸಿ ಸುಧಾಕರ್ ಅವರು ಸೋತ ನಂತರ 3 ವರ್ಷಗಳ ಕಾಲ ಕ್ಷೇತ್ರದ ಕಡೆ ಹಿಂತಿರುಗಿ ನೋಡಿಲ್ಲ. 2ನೇ ಬಾರಿ ಕೊರೋನಾ ಅಲೆಯ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಬಂದಿದ್ದು 3 ವರ್ಷಗಳ ಕಾಲ ನಿಮಗೆ ಮತ ನೀಡಿರುವ ಮತದಾರರ ಸ್ಥಿತಿ ಏನು ಎಂದು ಮಾಜಿ ಶಾಸಕ ಎಂಸಿ ಸುಧಾಕರ್ ಸವಾಲ್ ಹಾಕಿದ್ರು. నేను నా కాలంలో యాదవ్ కళ్యాణ్కి ధన ధర్మాలు నేను చేస్తూ ఉండే, వాళ్ళు ధన ధర్మాలు ఇచ్చేసి మీకంతా మోడీ చేసేయన్నారు. నేను ఆక్సిజన్ ప్లాంట్ గురించి చాలా బాగుపడితే 200 కోట్ల ప్రాజెక్ట్ ఎక్కువస్తే దాన్ని ఇవాళ ఇస్తారు. వాళ్ళు ఏం చేయన్నారు కరోనా టైంలో అని చాలా ప్రశ్నలు అడిగినారు. సుధాకర్ నేపథ్యంలో నేరంలో విచారం చెప్తాను. మీరు బహుశా ఈ నడుమ మా పంచాయతీలో మీటింగ్ గడిస్తున్నారు, దాని బాగా కాకముందే వెరీ ఫస్ట్ సంతకల్పంలో మనం స్టార్ట్ చేస్తే ఆవిడ ప్రెస్ మీట్ ఆవిడ మా జగన్ కిషన్ మాట్లాడే మాట మీరు ఏందా, మీరు ఏమి ఆక్సిజన్ ప్లాంట్ ఇన్స్టాల్ చేపిస్తే గవర్నమెంట్ హాస్పిటల్ ఆ దానికి మహానుభావులకి వాళ్ళ కన్వెన్షన్ చూడవచ్చు ఏం మీరు పెట్టించినారో ఆ ఒక కార్యానికి మనసారా మీకు అభినందన సల్లించిన ఒక మొట్టమొదటి వ్యక్తి జగన్ కిషన్ రెడ్డి. మీకు దాని గురించి ఏమీ తప్పు చెప్పలేదు. ఇను ఈ సందర్భదలి ముని నారాయణప్ప, శోభ, నందిని, శ్రీరామరెడ్డి, నాగరాజ్ ఇతరులు హాజరిద్దరు. వెంకట చలపతి, అమోక్ టీవీ, చింతామణి. ಗುಂಡ್ಲುಪೇಟೆ ಬಿಜೆಪಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ತಮ್ಮ ಗೆಲುವಿಗೆ ಪಾರ್ಟಿ ಮತ್ತು ಜನತೆಯ ಹಣ ವಿನಿಯೋಗ ಮಾಡಿದ್ದಾರೆ ಎಂದು ಗುಂಡ್ಲುಪೇಟೆ ಬಿಜೆಪಿ ಕಾರ್ಯಕರ್ತ ಮನು ಶಾನ್ಭೋಗ್ ಆರೋಪಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಪಡಗೂರಿನಲ್ಲಿ ನಡೆದ ಸಭೆಯಲ್ಲಿ ಗುಂಡ್ಲುಪೇಟೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಮೇಲೆ ಗಂಭೀರ ಆರೋಪ ಮಾಡಿರುವ ಬಿಜೆಪಿ ಕಾರ್ಯಕರ್ತ ಮನು ಶಾನ್ಭೋಗ್ 3 ಬಾರಿ ಸೋತಾಗಲು ಪಾರ್ಟಿ ಮತ್ತು ಅಭಿಮಾನಿಗಳ ವಂಚಿಕೆ ಹಣದಿಂದ ಚುನಾವಣೆ ವೆಚ್ಚ ಭರಿಸಿದ್ದಾರೆ, ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಗೆದ್ದ ಮೇಲೆ ಲೂಟಿ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು. ಏನ್ ಅಪ್ಪ ಅವ್ರ ಅಪ್ಪನ ಮನೆಯಿಂದಾಗ್ಲಿ ಬೇರೆಯವ್ರ ಮನೆಯಿಂದಾಗ್ಲಿ ದುಡ್ಡು ಖರ್ಚು ಮಾಡಲಿ. ನಾನು ಅಭಿಪ್ರಾಯನೂ ಸಂಗ್ರಹ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಎಂತಿದ್ದರೂ ಕೊಡ್ಬೋದು, ಅದೇನಿಲ್ಲ. ಈಗ ಇವರು ಮುಂದಿನ ಪ್ರವಾಸ ಮಾಡಬೇಕು, ತಾಲೂಕಲ್ಲಿ ಪಂಚಾಯತಿ ಲೆವೆಲ್ಲಿ ಹಳ್ಳಿ ಮಟ್ಟದಲ್ಲಿ ಹೋಗಿ ಸಂಘಟನೆ ಮಾಡಬೇಕು. ಆ ದೃಷ್ಟಿಯಿಂದ ನೀತಿ ಸಂಹಿತೆ ಜಾರಿಗೆ ಬಂದಿರುತ್ತೆ, ಇವ್ರಿಗೆ ಶುರು ಮಾಡೋಕೆ ಅವಕಾಶ ಮಾಡಬೇಕು. ಎಲ್ಲರೂ ತೀರ್ಮಾನ ಬದ್ಧವಾಗಿದ್ದೀನಿ ತಾನೆ, ಆ ದೃಷ್ಟಿಯಿಂದ ಸಂಘಟನೆ ಶುರು ಮಾಡಬೇಕು. ಇನ್ನು ಈ ಕಾರ್ಯಕ್ರಮ ಮಾಡಬೇಕು. ಈ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿಗೋಸ್ಕರ ಇವರು ಆಯ್ಕೆ ನಾವು ಬಯಸ್ತೇವೆ ಅಷ್ಟೇ. ಬೇರೆಯವ್ರು ದೂಷಣೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾವು ಏನಪ್ಪ ಅಂದ್ರೆ ಅಭಿವೃದ್ಧಿ ಆಗಬೇಕು. ಈ ನಡತ್ತು ಅದರಲ್ಲಿ ನಿರಂಜನ್ ಅವ್ರಿಗೆ ನೀವು ಗೆಲ್ಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹಿರಿಯ ಮುಖಂಡರು, ಅದೇನು ಇಲ್ಲ. ಬಂಡಾಯ ಬಂಡಾಯ ಅಂತಂದ್ರೆ ಇನ್ ವಿಧಿ ಇಲ್ಲ, ಬಂಡಾಯ ನಿಂತ್ಕೊಳ್ಬೇಕು ನಾವು. ನಮ್ಗೆ ಬೇಕಾಗಿರೋದು ಇವರು, ಅವ್ರನ್ನೆಲ್ಲ ನಾವು ಇದ್ ಮಾಡಕ್ಕಾಗಲ್ಲ. ಈಗ ಟಿಕೆಟ್ ಆಕಾಂಕ್ಷಿ ಆಗಾರ ಅವರು ಕರೆಸಿ ತೀರ್ಮಾನ ಮಾಡ್ಬೇಕು. ಇವ್ರು ಬಂದ್ ಬಂದವರು ಒಬ್ಬೊಬ್ಬರು ಹೆಸರು ಹೇಳ್ಬಿಟ್ಟು ಹೊಂಟೈತಾರ, ಯಾವ ಯಾವ ರೀತಿ ತೀರ್ಮಾನ ತಗೋಬೇಕು ಜನ. ಅದರಿಂದಾಗಿ ನಾವು ಸುನಿಲ್ ಅಣ್ಣ ಗೆಲ್ಸ್ಬೇಕು. ನಾವು ಡೈರಿ ಎಲೆಕ್ಷನ್ಲು ಸಾಕಷ್ಟು ಕಷ್ಟ ಬಿದ್ದು ಸದ್ಯ ಜಯ ಸಿಕ್ತು. ಇದ್ರು ಹಂಗೆ ಮಾಡೋಣ, ಎಲ್ಲ ಸೇರ್ಕೊಂಡು ಗೆದ್ದೇ ಗೆಲ್ತೀವಿ. ದೇವರ ಆಶೀರ್ವಾದ ಇದ್ದೇ ಅದ. ವಿದ್ಯೆ ಮಕ್ಕಳ ಜೀವನವನ್ನ ಸದೃಢವಾಗಿ ರೂಪಿಸಲಿದ್ದು ಇಂದಿನ ಮಕ್ಕಳಿಗೆ ಶಿಕ್ಷಣದ ಅವಶ್ಯಕತೆ ಇದೆ ಎಂದು ಶಾಸಕ ಎಂವಿ ವೀರಭದ್ರಯ್ಯ ಮಧುಗಿರಿಯಲ್ಲಿ ತಿಳಿಸಿದ್ದಾರೆ. ಪಟ್ಟಣದ ಶನಿ ಮಹಾತ್ಮ ದೇಗುಲದ ಬಳಿ ದೇವರಾಜ್ ಅರಸು ನಿಗಮದಿಂದ 4.6 ಕೋಟಿ ವೆಚ್ಚದ ಹಿಂದುಳಿದ ವರ್ಗದ ಮಕ್ಕಳ ವಿದ್ಯಾರ್ಥಿ ನಿಲಯ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರವಾಸಿ ಮಂದಿರದ ಬಳಿ 8.5 ಕೋಟಿ ವೆಚ್ಚದ ಪಟ್ಟಣ ಪಂಗಡದ ಬಾಲಕ ಹಾಗೂ ಬಾಲಕಿಯರ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಣ ವಿದ್ಯಾರ್ಥಿಗಳಿಗೆ ಎಲ್ಲ ಗೌರವವನ್ನು ತಂದುಕೊಡಲಿದೆ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬದುಕಲು ಶಿಕ್ಷಣವೇ ಶಕ್ತಿಯಾಗಿದ್ದು ಅದು ಸಂಸ್ಕಾರಯುತವಾಗಿರಲಿ. ಮುಖ್ಯವಾಗಿ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು. ಕ್ಷೇತ್ರದಲ್ಲಿ ವ್ಯವಸಾಯವೇ ಪ್ರಧಾನ ಕಸುಬಾಗಿದ್ದು ಶಿಕ್ಷಣವಿದ್ದರೆ ಮಾತ್ರ ಬದುಕು. ಹಾಸ್ಟೆಲ್ಗಳು ಸ್ವಲ್ಪ ನಿರ್ಜನ ಪ್ರದೇಶದಲ್ಲಿದ್ದು ಬೆಳಗ್ಗೆ ಸಂಜೆ ಪೊಲೀಸರು ಬಿಟ್ಟು ಹಾಕಬೇಕು. ವಾರ್ಡನ್ಗಳು ಸಹ ಸದಾ ಹಾಸ್ಟೆಲ್ನಲ್ಲಿ ಇರಬೇಕು ಅಂತ ಹೇಳಿದರು.
ಪೊಲೀಸ್ ಅವರು ಸ್ವಲ್ಪ ಯಾವತ್ತೂ ಇಲ್ಲಿ ಸೆಕ್ಯೂರಿಟಿಯನ್ನು ಕೊಡಬೇಕಾಗಿದೆ. ಇಲ್ಲಿನ ವಾರ್ಡನ್ಗಳಾಗಲಿ ಮತ್ತು ಮೇಲಧಿಕಾರಿಗಳು ಸೋಷಿಯಲ್ ವೆಲ್ಫೇರ್ ಆಫೀಸರ್ಗಳು ಏನು ತಾಲೂಕು ಸೋಷಿಯಲ್ ವೆಲ್ಫೇರ್ ಆಫೀಸರ್ಸ್ ಇದ್ದಾರೆ ಅವರೆಲ್ಲರೂ ಸಹ ಈಗ ಈ ಹೆಚ್ಚಿನ ಗಮನವನ್ನು ಈ ಕಡೆ ಕೊಟ್ಟರೆ ಅದು ಒಳ್ಳೆಯದಾಗ್ತದೆ. ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಈಗಾಗಲೇ 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 3.5 ಕೋಟಿ ರೂಪಾಯಿ ಅನುದಾನ ಸ್ಯಾಂಕ್ಷನ್ ಆಗಿದೆ. ಫಸ್ಟ್ ಗ್ರೇಡ್ ಕಾಲೇಜ್ ನಿಮ್ಮ ಕಾಲೇಜ್ಗೆ 3.5 ಕೋಟಿ ರೂಪಾಯಿ ಅನುದಾನ ಸ್ಯಾಂಕ್ಷನ್ ಆಗಿದೆ. ಮತ್ತು 50 ಲಕ್ಷ ಇನ್ನೊಂದು ಲ್ಯಾಬ್ಗೋಸ್ಕರ, ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಲ್ಯಾಬ್ಗೋಸ್ಕರ ಸ್ಯಾಂಕ್ಷನ್ ಆಗಿದೆ. ಅದನ್ನು ಇಷ್ಟರಲ್ಲೇ ಭೂಮಿ ಪೂಜೆ ಮಾಡ್ತೀವಿ, ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತೀವಿ. ನಮ್ಮ ಇನ್ನೊಬ್ಬರು ಇದು ಇಲಾಖೆಯ ನೌಕರರು ಹೇಳಿದರು, ಎಸ್ ಎ ಪಿಯಿಂದ 1 ಕೋಟಿ ರೂಪಾಯಿದು ಒಂದು ಏನು ಗುರು ಒಡೆಯರಲ್ಲಿ ಸರ್ವೆ ನಂಬರ್ 26ರಲ್ಲಿ ಇತ್ತೀಚೆಗೆ ಜಾಗ ಸಿಕ್ಕಿದೆ, 10 ಗುಂಟೆ ಜಾಗ ಸಿಕ್ಕಿದೆ. ಅಲ್ಲೂ ಕೂಡ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಹಾಸ್ಟೆಲ್ನ ಹೆಣ್ಮಕ್ಳಿಗೆ ಹಾಸ್ಟೆಲ್ನ ನಾವು ಮುಂದಿನ ಪೂಜೆ ಮಾಡಿ ಕೆಲಸವನ್ನು ಪ್ರಾರಂಭಿಸ್ತೇವೆ. ಇನ್ನು ಪುರಸಭೆ ಅಧ್ಯಕ್ಷ ತಿಮ್ಮರಾಯಪ್ಪ ಮಾತನಾಡಿ, ಈ ಕಟ್ಟಡಕ್ಕೆ ಜಾಗ ಮತ್ತು ಅನುದಾನ ನೀಡಿದ್ದು ಮಾಜಿ ಸಿಎಂ ಕುಮಾರಸ್ವಾಮಿ ಕಾಲದಲ್ಲಿ ಶಾಸಕರು ನುಡಿದಂತೆ ನಡೆದಿದ್ದು, ನಮ್ಮ ದಲಿತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೈಟೆಕ್ ಹಾಸ್ಟೆಲ್ ನಿರ್ಮಿಸಿ ಶಾಶ್ವತ ನೆಲೆ ಕಲ್ಪಿಸಿದ್ದಾರೆ. ಅದಕ್ಕಾಗಿ ನಾಯಕ ಸಂಘದ ಮಾಜಿ ಅಧ್ಯಕ್ಷನಾಗಿ ಸಮಾಜದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಅಂದರು. ಅದು 2018 ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಅದಕ್ಕೆ ಜಾಗ ದುಡ್ಡು ಎಲ್ಲ ರಿಲೀಸ್ ಮಾಡಿದ್ದು ಪ್ರಯತ್ನ. ನಮ್ಮ ಈರ್ವರಪ್ಪ ಸಾಹೇಬರು ನನ್ನ ಅವಧಿ ಒಳಗೆ ಅಷ್ಟು ಕಟ್ಟೆ ಕಟ್ಟಬೇಕು, ಭಾಳ ವರ್ಷದಿಂದ ಎಸ್ ಟಿ ಹೆಣ್ಮಕ್ಳಿಗೂ ಎಸ್ ಟಿ ಗಂಡ್ಮಕ್ಳಿಗೂ ಇಲ್ಲಿ ಹಾಸ್ಟ್ಲ್ ಇಲ್ಲ, ತುಮಕೂರ್ಗೆ ಹೋಗ್ಬೇಕು, ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಇಲ್ಲಿ ಇನ್ನೊಂದು 2 ಹಾಸ್ಟೆಲ್ ಆದರೆ ಇಡೀ ನಮ್ಮ ತಾಲೂಕಿನ ಜನಕ್ಕೆ ಬೇರೆಯವ್ರಿಗೂ ಎಲ್ರಿಗೂ ಅನುಕೂಲ ಆಗುತ್ತೆ. ಫಸ್ಟ್ ಇದನ್ನು ಕಟ್ಟೆ ಕಟ್ಟಬೇಕು ಅಂತ ಶತ ಪ್ರಯತ್ನ ಮಾಡಿ ಸುಧಾರಿಸೋದಕ್ಕೆ ಕುಮಾರಸ್ವಾಮಿ ಹತ್ರ 6 ಬಾರಿ ಹೋರಾಟ ಮಾಡಿ ಓಡಾಡಿ ಗ್ರ್ಯಾಂಟ್ನ ರಿಲೀಸ್ ಮಾಡಿಸಿ ಜಾಗನ ಸ್ಯಾಂಕ್ಷನ್ ಮಾಡಿಸಿ ಕಟ್ಟಡಕ್ಕೆ ಕಾರ್ಯರೂಪರಾದಂಥ ಸನ್ಮಾನ್ಯ ಇಬ್ಬರಪ್ಪ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಾನು ಮಾಜಿ ತಾಲೂಕು ನಾಯಕ ಸಂಘದ ಅಧ್ಯಕ್ಷನಾಗಿ ನಮ್ಮ ಸಮಾಜಕ್ಕೆ 2 ಹೆಣ್ಮಕ್ಳಿಗೊಂದು ಗಂಡ್ಮಕ್ಳಿಗೊಂದು ಹಾಸ್ಟೆಲ್ ಕಟ್ಟಿಕೊಡ್ಸಿರೋದಕ್ಕೆ ತಾಲೂಕು ನಾಯಕ ಸಂಘದ ಮಾಜಿ ಅಧ್ಯಕ್ಷನಾಗಿ ಅವ್ರಿಗೆ ಋತುಪಾಗಿ ಎಲೆಕ್ಷನ್ಗೆ ಹೋಗೋವಾಗ ಅವ್ರ ಜೊತೆ ಕ್ಯಾನ್ವಸ್ ಹೋಗಿದ್ದೆ. ನಾನು ಹೇಳ್ತಾ ಇದ್ದೆ ಹಿಂದೆ ಮಾಡಿರೋದಕ್ಕಿಂತ 10 ರಷ್ಟು ಕೆಲಸ ಮಾಡ್ತಾರೆ ಇವರು, ಐ ಎ ಎಸ್ ಆಫೀಸರು ಎಲ್ಲ ಥರದ್ದು ಗೊತ್ತೈತೆ ಅಂತ ಹೇಳ್ತಿದ್ದೆ ಕ್ಯಾನ್ವಸ್ ಮಾಡುವಾಗ. ಅದನ್ನು ಸಾಕ್ಷಿ ಸಮೇತ ಪ್ರೂಫ್ ತೋರಿಸಿದ್ದಾಯ್ತು, ಪ್ರೂಫ್ ತೋರಿಸ್ದಂಗಾಯ್ತು. ಅದನ್ನು ಮಾಧ್ಯಮದವರು ನೀವು ಎಲ್ಲೆಲ್ಲಿ ಇಂಥ ಬಿಲ್ಡಿಂಗ್ಗಳು ಒಂದಕ್ಕೆ ಹಿಂದೆ ಎಷ್ಟಾಗಿದ್ದು ಅವಧಿ ಒಳಗೆ ಈಗ ಎಷ್ಟು ಬಿಲ್ಡಿಂಗ್ ಆಗವೆ ಯಾವ್ಯಾವ ಡಿಪಾರ್ಟ್ಮೆಂಟ್ನ ಎಷ್ಟೆಷ್ಟು ಆಗವೆ ಅಂತ ಅದನ್ನೆಲ್ಲ ಸ್ವಲ್ಪ ಪಟ್ಟಿ ಮಾಡಿ ಸ್ವಲ್ಪ ಅಡ್ವರ್ಟೈಸ್ ಮಾಡಬೇಕು ಅಂತ ಮಾಧ್ಯಮವನ್ನು ವಿನಂತಿ ಮಾಡ್ಕೊಳ್ತೀನಿ. ಬಂದಂತ ಎಲ್ಲರಿಗೂ ವಂದಿಸ್ತಾ ನಾನು ಹೇಳಬೇಕು. ಇನ್ನು ಕಾರ್ಯಕ್ರಮದಲ್ಲಿ ಬಿಸಿಎಂ ಕಲ್ಯಾಣಾಧಿಕಾರಿ ಜಯರಾಮಯ್ಯ, ಪುರಸಭೆ ಮುಖ್ಯಾಧಿಕಾರಿ ನಜ್ಮಾ, ಪುರಸಭಾ ಸದಸ್ಯ ಕೆ ನಾರಾಯಣ್, ಸಿಡಿಪಿಒ ಅನಿತಾ ಹಾಗೂ ಇತರರು ಇದ್ರು. ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವೃತ್ತದಲ್ಲಿ ಮಹಿಳಾ ಕಾಂಗ್ರೆಸ್ ಘಟಕದ ವತಿಯಿಂದ ಸೌದೆ ಸಿಲಿಂಡರ್ಗಳಿಟ್ಟು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಮಹಿಳಾ ಅಧ್ಯಕ್ಷೆ ಯಾಸ್ಮಿನ್ ತಾಜ್, ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರಗಳಿಗೆ ಜನಸಾಮಾನ್ಯರ ಬದುಕಿನ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ, ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ, ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಡಿಗೆ ಅನಿಲದ ಬೆಲೆ 200-300ರಷ್ಟು ಹೆಚ್ಚು ಮಾಡಿದೆ, ಇದು ಜನ ವಿರೋಧಿ ನೀತಿ ಅನುಸರಿಸುತ್ತಿದೆ, ಜನ ಈ ಬಾರಿ ಬಿಜೆಪಿ ಸರ್ಕಾರಕ್ಕೆ ಮಣ್ಣು ಮುಚ್ಚಿಸಲಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ವಿರುದ್ಧವಾಗಿ ಅವರು ಏನು ಒಂದು ಬೆಲೆಗಳನ್ನ ಏರಿಕೆ ಮಾಡ್ತಾರೆ, ಸತತವಾಗಿ ಪ್ರತಿ ಔಷಧಿ ಬೆಲೆ ಬೆಲೆ ಪ್ರತಿಯೊಂದ್ರ ಮೇಲೆ ಬೆಲೆ ಏರಿಕೆ ಮಾಡ್ತಾ ಇದ್ರ ವಿರೋಧ ನಮ್ಮ ಇದ್ರ ವಿರೋಧ ಮಾಡೋದಕ್ಕೋಸ್ಕರ ನಾವು ಪ್ರತಿಭಟನೆಯನ್ನ ನಾವು ನಮ್ಮ ಮಹಿಳಾ ಕಾಂಗ್ರೆಸ್ನಿಂದ ತಿಳ್ಕೊಂಡಿದ್ದೀವಿ. ಬರೀ ಗ್ಯಾಸ್ ಮಾತ್ರ ಸಮಸ್ಯೆ ಗೊತ್ತಿಲ್ದಿರ ಜನಗಳಿಗೆ ಗೊತ್ತಿಲ್ದಿರ ಆಮೇಗತಿಯಲ್ಲಿ ಅವರು ಸತತವಾಗಿ ಔಷಧಿಗಳ ಒಂದು ಬೆಲೆನ ಏರಿಕೆ ಮಾಡ್ತಾ ಇದ್ದಾರೆ ಸರ್. ಈ ರೀತಿ ಇದ್ರೆ ನಾವು ನಮ್ಮ ಮುಂದಿನ ಭವಿಷ್ಯ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ನಾವು ಏನು ಉಳಿತಾಯ ಮಾಡಬೇಕು ಸರ್? ಸರ್ಕಾರ ಈ ರೀತಿ ಬೆಲೆಯನ್ನ ಏರಿಕೆ ಮಾಡ್ತಾ ಇದ್ರೆ ಅದಕ್ಕೆ ಇವತ್ತು ಏನ್ ಮಾಡಿದ್ರು? ಇವತ್ತು ನಾವು ರ್ಯಾಲಿ ಮಾಡಿದೀವಿ ಮತ್ತೆ ಪ್ರತಿಭಟನೆ ರ್ಯಾಲಿ ಮಾಡಿದೀವಿ ಸರ್. ನಾವು ಅನಿಲ ಮುಖ್ಯವಾಗಿ ನಮ್ಮ ಮೂಲಭೂತ ಸೌಕರ್ಯವಾದ ಅಡಿಗೆ ಅನಿಲ ಇದ್ರ ಬೆಲೆನೆ ಸತತವಾಗಿ ಏರಿಕೆ ಮಾಡಿದ್ದಾರೆ. ಇವರು ನಮ್ಮ ಬಿಜೆಪಿ ಸರ್ಕಾರ ಏನು ಅಧಿಕಾರಕ್ಕೆ ಬಂದಿದೆ ಆಗಿಂದ
ಮಾಡಿದೆ ಸರ್. ಇನ್ನು ಮಹಿಳಾ ಕಾಂಗ್ರೆಸ್ ಉಸ್ತುವಾರಿ ಮಮತಾ ಮೂರ್ತಿ ಮಾತನಾಡಿ, ಬಿಜೆಪಿ ಜನ ವಿರೋಧಿ ನೀತಿಯನ್ನ ಖಂಡಿಸಿ ಇಂದು ಮಹಿಳೆಯರು ರಸ್ತೆಯಲ್ಲಿ ಇಳಿದು ಪ್ರತಿಭಟನೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸರ್ಕಾರಕ್ಕೆ ಜನರ ಬದುಕಿನ ಬಗ್ಗೆ ಕಾಳಜಿ ಇಲ್ಲ. ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಏರಿಕೆ ಮಾಡಿ ಮಹಿಳೆಯರಿಗೆ ಮತ್ತೆ ಹಿಂದಿನ ಕಾಲಕ್ಕೆ ತಳ್ಳುತ್ತಿದ್ದಾರೆ. ಕಷ್ಟಪಟ್ಟು ಸಂಪಾದನೆ ಮಾಡುವ ದುಡ್ಡು ಯೋಚನೆ ಮಾಡಿ ಖರ್ಚು ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನ ವಿರೋಧಿ ಬಿಜೆಪಿ ಸರ್ಕಾರವನ್ನ ಅಧಿಕಾರದಿಂದ ಕಿತ್ತೆಸೆಯುವ ಕೆಲಸ ಆಗಬೇಕು ಅಂತ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ವೆಂಕಟಲಕ್ಷ್ಮಿ, ಉಪಾಧ್ಯಕ್ಷೆ ಮಂಜುಳಾ, ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷೆ ಗಾಯತ್ರಿ, ಇನ್ನು ಹಲವಾರು ಮಂದಿ ಇದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಬಲಿಜ ಜನಾಂಗದಲ್ಲಿ ಆರೋಪ ಪ್ರತ್ಯಾರೋಪಗಳು ಭುಗಿಲೆದಿದ್ದು ಕೈವಾರ ತಾತಯ್ಯ ಜಯಂತಿಯನ್ನ ಒಂದು ಬಣ ಬಹಿಷ್ಕಾರ ಹಾಕಿದ್ರೆ ಮತ್ತೊಂದು ಬಣ ಬೆಂಬಲ ವ್ಯಕ್ತಪಡಿಸಿ ಪರ ವಿರೋಧದ ಮಾತುಗಳು ಕೇಳಿಬರುತ್ತಿವೆ. ಚಿಕ್ಕಬಳ್ಳಾಪುರ ಬಲಿಜಿಗ ಸಂಘದ ಮುಖಂಡರು ಸರ್ಕಾರ ಕೈಗೊಂಡಿರುವ ಕೈವಾರ ತಾತಯ್ಯ ಜಯಂತಿಯನ್ನ ನಾವು ಬಹಿಷ್ಕರಿಸುತ್ತೇವೆ, ಸಂಘದಿಂದಲೇ ಪ್ರತ್ಯೇಕ ಜಯಂತಿ ಆಚರಿಸುವುದಾಗಿ ತಿಳಿಸಿದ್ರು. ಅದನ್ನ ವಿರೋಧಿಸಿ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಿಎಂಟಿಸಿ ಉಪಾಧ್ಯಕ್ಷ ಕೆವಿ ನವೀನ್ ಕಿರಣ್ ಮಾತನಾಡಿ, ಯೋಗಿ ಯತೀಂದ್ರ ಕೈವಾರ ತಾತಯ್ಯ ಅವರಿಗೆ ಕರ್ನಾಟಕ, ಆಂಧ್ರ, ತಮಿಳುನಾಡು ಭಾಗದಿಂದ ಜನತೆ ಬಂದು ದರ್ಶನ ಪಡೆಯುತ್ತಾರೆ. ಜಗತ್ತಿಗೆ ಭವಿಷ್ಯ ಹೇಳಿರುವ ಕಾಲಜ್ಞಾನಿಗಳು ಎಂದರೆ ತಾತಯ್ಯ ಮಾತ್ರ. ಕುಂಟ ನೆಪ ಹೇಳಿಕೊಂಡು ಹೀಗೆ ಆರೋಪ ಮಾಡುವುದು ತರವಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೊದಲನೇದಾಗಿ ಒಂದು ರೀತಿ ನೋವಾಗುತ್ತೆ. ಬಹುಶಃ ಇದುವರೆಗೂ ಇತಿಹಾಸದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾಡಳಿತ ಅನೇಕ ಮಾನೀಯರ, ಸಂತರ, ಮಹಾನ್ ಪುರುಷರ ಜಯಂತಿಗಳನ್ನು ಆಚರಣೆ ಮಾಡ್ತಾರೆ. ಇವತ್ತಿನವರೆಗೂ ಇತಿಹಾಸದಲ್ಲಿ ಜಯಂತಿಗೆ ಬಹಿಷ್ಕಾರ ಅಂತಕ್ಕಂಥ ಒಂದು ಸುದ್ದಿಗೋಷ್ಠಿ ನಡೆದಿದೆ ಅನ್ನೋದು ನನಗಂತೂ ತಿಳಿದಿರಲಿಲ್ಲ. ಎಲ್ಲ ಇಂಥ ವಿಚಿತ್ರಗಳು ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಆಗ್ತಾ ಇದೆ ಮತ್ತು ನಮ್ಮ ಜನಾಂಗದಲ್ಲೇ ಆಗ್ತಾ ಇದೆ ಅಂತಕ್ಕಂಥದ್ದು ನೋವು ತರ್ತಕ್ಕಂಥ ವಿಚಾರ. ಯಾವುದೋ ಮಜ್ಗೆನಲ್ಲಿ ಕಲ್ಲುಡುಕುವಂಥ ಕೆಲಸ ಇವತ್ತು ನಮ್ಮ ಜನಾಂಗದವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಳೆದ ಬಾರಿ ಜಯಂತಿಯನ್ನು ಆಚರಣೆ ಮಾಡಬೇಕು, ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕು ಅಂತೇಳಿ ಗಲಾಟೆ ಮಾಡಿದವರು ಇವತ್ತು ಇಲ್ಲಿ ಬಂದು ಬಹಿಷ್ಕಾರ ಮಾಡಬೇಕು ಅಂತ ಒಂದು ಪತ್ರಿಕಾ ಮಾಧ್ಯಮವನ್ನು ಇಟ್ಟು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಇವತ್ತು 2A ಪ್ರಸ್ತಾಪ ಮಾಡ್ತಾ ಇದ್ದಾರೆ. 1994 ನಮ್ಮ ಜನಾಂಗ 2A ಇತ್ತು. ಅದರ ಬಗ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇರಲಿಲ್ಲ. 1994 ಇವತ್ತು ಮುಖ್ಯಮಂತ್ರಿಗಳಾಗಿದ್ದಂಥ ವೀರಪ್ಪ ಮೊಯ್ಲಿರವರು, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದಂಥ ವೀರಪ್ಪ ಮೊಯ್ಲಿರವರು ನಮ್ಮನ್ನ ಪೇರಿಸಂದ್ರ ಎಪಿಎಂಸಿ ಮಾಜಿ ಅಧ್ಯಕ್ಷ ಗೋವಿಂದಸ್ವಾಮಿ, ನಗರಸಭಾ ಮಾಜಿ ಅಧ್ಯಕ್ಷೆ ಲೀಲಾವತಿ ಇವರು ನವೀನ್ ಕಿರಣ್ ನೀಡಿದ ಮಾಹಿತಿಗೆ ಧ್ವನಿಗೂಡಿಸಿದರು. ನಗರಸಭೆ ನಾಮ ನಿರ್ದೇಶಕ ಸದಸ್ಯ ಮಂಜುನಾಥ್, ಬಲಿಜಗ ಮುಖಂಡರಾದ ಕೆವಿ ಕೃಷ್ಣಮೂರ್ತಿ, ಕರ್ವೆ ಆನಂದ್ ಶ್ರೀಧರ್ ಇತರರು ಇದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಅಥಣಿಯ ವೈದ್ಯಕೀಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಜಾನಪದ ಜಾತ್ರೆ ಸಮಾರಂಭಕ್ಕೆ ಉಪನ್ಯಾಸಕರು ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲರೂ ಹಳ್ಳಿಯ ವೇಷಭೂಷಣ ತೊಟ್ಟು ಜಾನಪದ ಜಾತ್ರೆಯನ್ನ ವಿಜೃಂಭಣೆಯಿಂದ ಆಚರಿಸಿದರು.
ಕಾಲೇಜ್ ಕ್ಯಾಂಪಸ್ ಒಳಗಿಂದ ಇಳ್ಕಲ್ ಸೀರೆ ಉಟ್ಟು ಸಖತ್ತಾಗಿ ರೆಡಿಯಾಗಿ ಫೋಟೋಗೆ ಪೋಸ್ ಕೊಟ್ಟ ವಿದ್ಯಾರ್ಥಿನಿಯರು ಒಂದೆಡೆಯಾದ್ರೆ ಬ್ಲಾಕ್ ಶರ್ಟ್ ಧರಿಸಿ ದೋತಿ ಪಂಚೆಯುಟ್ಟ ಜಬರ್ದಸ್ತಾಗಿ ಕಾಣುತ್ತಿರುವ ಹುಡುಗರು ಮತ್ತೊಂದೆಡೆ. ಇಂತಹದೊಂದು ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಅಥಣಿಯ ವೈಜಿಕೆ ಶಿಕ್ಷಣ ಮಹಾವಿದ್ಯಾಲಯ. ಗ್ರಾಮೀಣ ಪ್ರದೇಶದ ಜನಜೀವನ ಹೇಗಿರುತ್ತದೆಯೋ ಅದೇ ರೀತಿ ಇಡೀ ದಿನ ಕಳೆಯುವುದು ಈ ಜಾನಪದ ಜಾತ್ರೆಯ ಉದ್ದೇಶವಾಗಿತ್ತು. ಇದರಲ್ಲಿ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಉಪನ್ಯಾಸಕರು ಕೂಡ ಮಕ್ಕಳೊಂದಿಗೆ ಮಕ್ಕಳಾಗಿ ತಮ್ಮ ಕಾಲೇಜು ದಿನಗಳನ್ನ ನೆನಪಿಸಿಕೊಂಡ್ರು. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಜಾನಪದ ಜಾತ್ರೆಯನ್ನ ಹಮ್ಮಿಕೊಂಡಿದ್ವಿ. ಜನಪದ ಜಾತ್ರೆಯನ್ನು ಯಾಕೆ ನಮ್ಮ ಸಂಸ್ಥೆಯಲ್ಲಿ ಅಥವಾ ಬಿ ಎಡ್ ಶಿಕ್ಷಣ ಮಹಾವಿದ್ಯಾಲಯ ಹಮ್ಮಿಕೊಂಡಿದ್ದು ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಜಾನಪದ ಕಲೆಗಳ ಬಗ್ಗೆ ಆಗಿರ್ಬೋದು, ಹಿಂದಿನ ಸಂಸ್ಕೃತಿ ಆಗಿರ್ಬೋದು, ನಮ್ಮ ನಾಡು ನುಡಿಯ ಸಂಸ್ಕೃತಿ ಆಗಿರ್ಬೋದು, ನಾವು ಹಿಂದಿನ ದಿನಮಾನಗಳಲ್ಲಿ ಹೇಗೆ ಇದ್ದು ಈ ವ್ಯವಸ್ಥೆಯಲ್ಲಿ ಹೇಗಿದ್ದೇವೆ, ಬದಲಾವಣೆಗೆ ಹೇಗೆ ಒಳಪಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಜಾನಪದ ಕಲೆಗಳ ಬಗ್ಗೆ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮದ ವಿಶೇಷತೆ ಏನಂತಂದ್ರೆ, ಎಲ್ಲ ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಉಡುಗೆ ತೊಡುಗೆಗಳನ್ನು ಹಾಕಿಕೊಂಡು ಬಂದಿದ್ರು. ಅದೇ ರೀತಿಯಾಗಿ ಪ್ರಶಿಕ್ಷಣಾರ್ಥಿಗಳು ಕೂಡ ಬಂದಿದ್ರು, ಶಿಕ್ಷಕರು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಆದರೆ ವಿಶೇಷವಾದಂತಹ ಇವತ್ತು ದಿನ ಅಂತಂತಂದ್ರೆ, ಬೇರೆ ಬೇರೆ ಆದಂತಹ ಡ್ರೆಸ್ ಆಗಿರ್ಬೋದು, ವಿಶೇಷವಾದಂತಹ ಉಪಹಾರ ಅಂದ್ರೆ ಊಟದ ವ್ಯವಸ್ಥೆಯನ್ನು ಕೂಡ ವಿದ್ಯಾರ್ಥಿಗಳು ಮಾಡಿದ್ರು. ಇನ್ನ ಮುಂದೆ ಬರುವಂತಹ ಪೀಳಿಗೆಗೆ ನಾವೆಲ್ಲ ತಿಳಿಸಬೇಕಾದಂಥದ್ದು ಏನಂತಂದ್ರೆ, ಹಿಂದಿನ ದಿನಮಾನಗಳು ಹೇಗಿದ್ದು ಈಗಿನ ದಿನಮಾನಗಳು ಹೇಗಿದ್ದಾವೆ, ನಾವು ಹೇಗಿರ್ಬೇಕು ಅನ್ನೋದನ್ನ ನಾವು ಪ್ರಚಲಿತ ವಿದ್ಯಾರ್ಥಿಗಳಿಗೆ ತಿಳಿಪಡಿಸುವಂತ ಒಂದು ವಿಧಾನ ಈ ಜಾನಪದ ಕಲೆ ಅಂತೇಳಿ ನಾವು ಕರೀತಾ ಇದ್ದೇವೆ. ವಿದ್ಯಾರ್ಥಿಗಳು ಹಳ್ಳಿ ಮತ್ತು ನಗರದ ಆಹಾರ ಪದ್ಧತಿಯ ಬಗ್ಗೆ ಹೇಗಿರುತ್ತದೆ ಎಂದು ತೋರಿಸುವ ಪ್ರಯತ್ನ ಮಾಡಿದ್ರು. ತಂಡವನ್ನ ಮಾಡಿಕೊಂಡು ತಮ್ಮ ಮನೆಯಿಂದಲೇ ಅಡುಗೆ ಮಾಡಿ ಕ್ಯಾಂಪಸ್ಗೆ ತಂದಿದ್ರು. ಉತ್ತರ ಕರ್ನಾಟಕ ಶೈಲಿಯ ಸಜ್ಜಿ ರೊಟ್ಟಿ, ಬದನೆಕಾಯಿ, ಎಣ್ಣೆಗಾಯಿ, ಮಾದಲಿ, ಮೊಸರನ್ನ, ವಿವಿಧ ತರನಾದ ಚಟ್ನಿಗಳು ಎಲ್ಲರ ಬಾಯಲ್ಲಿ ನೀರು ತರಿಸುವಂತಿತ್ತು. ಈ ಸಂತೆಯ ನಡುವೆಯೂ ಸುಂದರಿಯರು ಫೋಟೋಗೆ ಪೋಸ್ ಕೊಟ್ಟು ಖುಷಿ ಪಟ್ರು. ನಾವೇನ್ ಮಾಡಿದೀವಿ ಅಂದ್ರೆ, ಜನಪದ ಜಾತ್ರೆ ಅನ್ನತಕ್ಕಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಮಾರ್ಗದರ್ಶಕರಾಗಿ ನಮ್ಮೆಲ್ಲ ಶಿಕ್ಷಕರು ನಮಗೆ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ಇದರ ಉದ್ದೇಶ ಏನಂದ್ರೆ, ನಮ್ಮ ಜನಪದ ಕಲೆಗಳ ಅಳಿವಿನಂಚಿಗೆ ಬಂದವು, ಅದನ್ನು ಉಳಿಸುವಗೋಸ್ಕರ ನಾವೇನು ಮಾಡಿದೀವಿ ಅಂದ್ರೆ, ವಿಭಿನ್ನ ಶೈಲಿಯಲ್ಲಿ ಅಲಂಕಾರಗಳನ್ನು, ಜನಪದರು ಯಾವ ರೀತಿ ಇದ್ರಲ್ಲ ಆ ರೀತಿ ಅಲಂಕಾರಗಳನ್ನು ಮತ್ತು ವಿವಿಧ ರೀತಿಯ ಜನಪದ ರೀತಿಯ ಅಡುಗೆಗಳನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದರ ಉದ್ದೇಶ ಏನಂದ್ರೆ, ಜನಪದ ಕಲೆಗಳನ್ನು ಮತ್ತೊಮ್ಮೆ ಮರುಕಳಿಸಿ ಅವುಗಳ ಉಳಿವಿಗಾಗಿ ನಾವು ಶ್ರಮಿಸೋಣ. ಜಾತ್ರೆ ಚಂದ. ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಜಾನಪದ ಜಾತ್ರೆಯನ್ನು ಹಮ್ಮಿಕೊಂಡಿದ್ದು, ಎಲ್ಲರೂ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಗೂ ವಿಧ ವಿಧವಾದಂಥ ಜಾನಪದ ಶೈಲಿಯಂಥ ಉಡುಗೆ ತೊಡುಗೆಗಳನ್ನು ಹಾಗೂ ಊಟ ಉಪಹಾರಗಳನ್ನು ನಾವೆಲ್ಲೆಲ್ಲ ತರಿಸ್ಕೊಂಡು, ಕೆಲವೊಂದು ಕಲೆಗಳು ನಶಿಸಿ ನಿಂತಿದ್ದಾವೆ, ಅವನ್ನೆಲ್ಲ ನಾವು ಇವತ್ತಿನ ದಿನ ಅದನ್ನು ಉಳಿಸುವಂಥ ಕಾರ್ಯಕ್ರಮ ಮಾಡಿ, ನಂತರ ನಮ್ಮ ಕಾಲೇಜು ವತಿಯಿಂದ ಎಲ್ಲರಿಗೂ ಒಂದು ಸೊಬಗನ್ನು ಮೂಡಿಸಿ ಈ ಒಂದು ಮಹಾವಿದ್ಯಾಲಯದಲ್ಲಿ ನಾವು ಜಾನಪದ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಉದಯ್ ಮಾಖಾಣಿ, ಅಮೋಕ್ ಟಿವಿ, ಚಿಕ್ಕೋಡಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.